ನಾರ್ತ್ ಕರ್ನಾಟಕ ಮೋಷನ್ ಪಿಕ್ಚರ್ ಸಂಸ್ಥೆಯಡಿಯಲ್ಲಿ ಎನಿಮೇಷನ್ದಲ್ಲಿ ಹುಬ್ಬಳ್ಳಿಯ ಕನ್ನಡ ಚಲನಚಿತ್ರ ನಿರ್ಮಾಣ ಮಾಡುತ್ತಿದ್ದು ಕನ್ನಡ ಸಿನಿಮಾಗಿಂತ ವಿಭಿನ್ನವಾಗಿ ಮೂಡಿ ಬರಲಿದೆ ಎಂದು ಚಿತ್ರದ ನಿರ್ಮಾಪಕ ಬಾಬುರಾಮ್ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚಿತ್ರವನ್ನು ಕನ್ನಡ ಚಿತ್ರರಂಗದಲ್ಲೇ ವಿಭಿನ್ನವಾಗಿ ಚಿತ್ರ ನಿರ್ಮಾಣ ಮಾಡಲಾಗುತ್ತಿದೆ. ಹಾಲಿವುಡ್ ಚಿತ್ರ ಅವತಾರ ಸಿನಿಮಾದ ರೀತಿಯಲ್ಲಿ ಚಿತ್ರ ನಿರ್ಮಿಸಲು ಸಿದ್ಧತೆ ನಡೆಸುತ್ತಿದ್ದೇವೆ. ಇನ್ನು ಈ ಚಿತ್ರ ಹಿಂದಿ, ಮರಾಠಿ, ತುಳು, ತೆಲುಗು ಭಾಷೆಗಳಿಗೂ ಡಬ್ ಮಾಡಲಾಗುತ್ತಿದೆ. ಈ ಚಿತ್ರದಲ್ಲಿ ಉರಿ ಪೂಜೆ ವಾಲ್ ಚಿತ್ರದ ಶೈಲಿಯಲ್ಲಿ ಸಂಪೂರ್ಣ ಚಿತ್ರ ಮೋಡರ್ನ್ ಕ್ಯಾಸ್ಟರ್ ಟಿಲ್ ಅಡಿಯಲ್ಲಿ ಮೂಡಿ ಬರಲಿದೆ ಎಂದರು. ಚಿತ್ರದಲ್ಲಿ ನೈಲು ಪಾತ್ರಗಳೊಂದಿಗೆ ಎನಿಮೇಷನ್ ಪಾತ್ರಗಳು ಸಹ ಜೊತೆಯಾಗಿ ಮೂಡಿಬರಲಿವೆ. ಕನ್ನಡದ ಚಿತ್ರಗಳಲ್ಲಿ ಗ್ರಾಫಿಕ್ ಶಾಟ್ಗಳನ್ನು ಉಪಯೋಗಿಸುವುದು ವಿಶೇಷ. ಈ ಚಿತ್ರವು ಕಾಲ್ಪನಿಕ ಹಾಗೂ ಮನರಂಜನಾತ್ಮಕವಾಗಿರುತ್ತದೆ. 400 ವರ್ಷಗಳ ಹಿಂದಿನ ಜನ ಜೀವನ ಪದ್ಧತಿಯ ಸ್ಥಿತಿಗತಿಗಳೊಂದಿಗೆ ಈ ಚಿತ್ರದಲ್ಲಿ ದೃಶ್ಯಾವಳಿಗಳನ್ನು ಅಳವಡಿಸಲಾಗುತ್ತಿದೆ. ಜೊತೆಗೆ ಆಗಿನ ಯುದ್ಧದ ಸನ್ನಿವೇಶಗಳನ್ನು ಸಹ ವಿಶೇಷ ಗ್ರಾಫಿಕ್ಸ್ನೊಂದಿಗೆ ಭಿನ್ನ ರೀತಿಯಲ್ಲಿ ಚಿತ್ರದಲ್ಲಿ ಪಾತ್ರಗಳು ಮೂಡಿಬರುತ್ತವೆ. ಈ ಚಿತ್ರಕ್ಕೆ ಹಾಲಿವುಡ್, ಬಾಲಿವುಡ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ನುರಿತ ಗ್ರಾಫಿಕ್ಸ್ ತಜ್ಞರನ್ನ ಇತರ ರಾಷ್ಟ್ರಗಳಲ್ಲಿರುವ ಅನುಭವಸ್ಥರು ಈ ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ಸುಗತೆ, ಉತ್ತರ ಕರ್ನಾಟಕ ಸಿನಿಮಾರಂಗ ಅಧ್ಯಕ್ಷ ವಿತರಕರು, ಅಹಮದ್ ಕುಲುಮಿ, ಆರ್ ಚಂದ್ರಶೇಖರ್ ಇನ್ನಿತರರು ಇದ್ದರು.